ನಮ್ಮ ಸಾಮಾನ್ಯವಾಗಿ ಎದುರುಗಡೆ ಮನೆಗೆ ಎಲ್ಲರೂ ಹುಡುಗಿರನ್ನ ಪಟಾಯಿಸ್ತಾರೆ, ಇವರು ಪ್ರೊಡ್ಯೂಸರ್ನ ಪಟಾಯಿಸ್ಕೊಂಡವ್ರೆ. ಸೊ ನೀವು ಟೀಸರ್ ಅಲ್ಲಿ ಹೇಳ್ದಂಗೆ ಚೆನ್ನಾಗಿ ಮಾಡ್ಕೊಂಡ್ರ? ಅದು ಪುಷ್ಕರ್ ಸರ್ ಹೇಳಿದ್ರಲ್ಲ ಮೇಡಮ್, ಫಸ್ಟ್ ಹಂಗೆ ಹೇಳಿದ್ರು ಫಸ್ಟೇ, ಗುಬ್ಬಿ ಕಡೆಯವರು ತುಂಬ ಬುದ್ಧಿವಂತರು ಹುಷಾರು ಅಂತ ಇಲ್ಲಿ ಹಾಕೊಳ್ಳೋಣ ಅಂತ ತಗೊಂಡೆ, ನೋಡಿದ್ರೆ ಕೊನೆಯಲ್ಲಿ ಪ್ರೊಡ್ಯೂಸರ್ ಕಾರ್ಡಲ್ಲಿ ನನ್ನ ಹೆಸರು ಬರೋ ಮಾಡಿದ್ದಾರೆ. ಎಲ್ಲ ಪತ್ರಿಕಾ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು ತಿಳಿಸ್ತಾ, ದುಷ್ಯಂತ್ ಅವಾಗಲೇ ಹೇಳಿದ್ರು ಈ ಟ್ರೇಲರ್ ಶೂಟ್ ಆದ ರಾಬಿನೋಡ್ ಹೆಸರಲ್ಲಿ ಈ ಟ್ರೇಲರ್ ಶೂಟ್ ಮಾಡಿದ್ದು. ಇದಾದಮೇಲೆ ತುಂಬ ಜನಕ್ಕೆ ಪಿಚ್ ಮಾಡೋ ಟೈಮಲ್ಲಿ ಫಸ್ಟ್ ನಾವು ತೋರಿಸಿದ್ದು ಅಪ್ಪು ಸರ್ಗೆ, ಸೊ ಅದನ್ನು ನೆನಪಿಸ್ಕೊಳ್ತಾ. ಮತ್ತು ಅಂಕಲ್ ಉಗ್ಳಿದ್ದು ಸರಿ ಹೊಗಳಿದ್ದು ನನಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ, ನಂಗೆ ಅಷ್ಟು ಭಯ ಆಗಿದೆ. ಇನ್ನು ಗತವೈಭವ ಬಂದರೆ, ಅಂದರೆ ಇದು ನನ್ನ ಈ ಬೆಂಚ್ ಸ್ಟ್ರೆಂತ್ ಇರಬೇಕಾದ್ರೆ ನಾವು ಕ್ಲಾಸ್ ಅಂದರೆ ಹೇಗೆ ಇದ್ರೂ ನಮ್ಗೆ ಧೈರ್ಯ ಇರುತ್ತೆ, ಎಕ್ಸಾಮಲ್ಲಿ ಇವ್ರ ಜೊತೆಲಿ ಕೂರ್ತಾರೆ ಸೊ ಪಾಸ್ ಆಗ್ತೀವಿ ಅಂತ. ಸೊ ಅದು ನನಗೆ ಸ್ಟ್ರೆಂತ್. ಸೊ ಹೇಳೋ ಹಾಗೆ ದುಷ್ಯಂತ್ ಅವರು ಫಸ್ಟ್ ಟೈಮ್ ಮೀಟ್ ಆದಾಗ ನಾನಿನ್ನು ತುಂಬ ಈಗ ಮೀಸೆ ಚಿಗುರಿರೋ ಹುಡುಗ ಹೇಗೆ ಸಬ್ಜೆಕ್ಟ್ ಮಾಡೋದು ಈ ರೀತಿ ಅಂದ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಅಂದರೆ ಅವ್ರ ಜೊತೆ ಒಡನಾಟಗಳು ಮತ್ತು ಅವ್ರ ಮಾತುಗಾರಿಕೆ ಇವೆಲ್ಲ, ನೀವು ಇಲ್ಲಿ ಚಿಗುರು ಹುಡುಗ ಅನಿಸುತ್ತೆ ಬಟ್ ಗುಬ್ಬಿ ಕ್ಷೇತ್ರಕ್ಕೆ ಹೋದಾಗ ಅಂದರೆ ಗೊತ್ತಾಗುತ್ತೆ ದುಷ್ಯಂತ್ ಹೆಗ್ಲ ಮೇಲೆ ಎಷ್ಟು ಭಾರ ಇದೆ ಅಂತ. ಅಂಕಲ್ ಒಂದು ಮಾತಾಡಿದ್ರು 25-30 ಕೋಟಿ ಖರ್ಚು ಮಾಡ್ತೀವಿ ಅಂತ, ದುಡ್ಡು ತುಂಬ ಜನದ ಹತ್ರ ಇದೆ, 25-30 ಕೋಟಿ ತುಂಬ ಜನ ಖರ್ಚು ಮಾಡೋದು, ಬಟ್ 4 ಟೈಮ್ MLA ಆಗಬೇಕು ಅಂದರೆ ಅದಕ್ಕೆ ಬಿಟ್ಟು ನಿಮ್ಮ ಹತ್ರ ಬೇರೆ ಒಂದಿರುತ್ತೆ ಸರ್. ಸೊ ಅದೇ ರೀತಿ ದುಷ್ಯಂತಲ್ಲೂ ನಾವೊಂದೇನೋ ಖಂಡಿತಕ್ಕೆ ಫೀಲ್ಡ್ಗೆ ಹೇಳ್ಕೊಂಬಂದಿದ್ದೀವಿ. ಸೊ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ಅದಾದಮೇಲೆ ನಾವು ಪುಷ್ಕರ್ ಸರ್ ನಾವೆಲ್ಲ ಡಿಸೈಡ್ ಮಾಡಿ ಓಕೆ ನಾವು ಮೂವಿ. ಆ್ಯಂಡ್ ಸುನಿ ಸರ್, ನಿಮ್ಮ ನಿರ್ದೇಶನದಲ್ಲಿ ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಒಂದೆರಡು ಸಿನಿಮಾಗಳು ರಕ್ಷಿತ್ ಸರ್ ಮಾಡಿದರು, ಬಟ್ ಒಂದು ಫುಲ್ ಫ್ಲೆಡ್ಜ್ ಜನರನ್ನ ತಲುಪಿದಂಥ ಸಿನಿಮಾ ಸಿಂಪಲ್ ಆಗಿ ಮೂವಿ ಆಗಿರುತ್ತೆ. ಅದಾದ ನಂತರ ಋಷಿ ಅವರಾಗಿರ್ಬೋದು, ಇನ್ನು ಪ್ರವೀಣ್ ಅವರಾಗಿರ್ಬೋದು, ಹೀಗೆ ಧನ್ವೀರ್ ಅವರಾಗಿರ್ಬೋದು, ಈಗ ನೆಕ್ಸ್ಟು ನಮ್ಮ ದುಷ್ಯಂತ್, ಒಂಥರ ಲಕ್ಕಿ ಚಾಮ್ ನಿರ್ದೇಶಕರಾಗ್ತೀರಾ ಅಂದ್ರೆ ನನ್ನ ಕತೆಗಳಿಗೆ ಒಂದು ಹೊಸ ಫೇಸ್ ಬೇಕಾಗುತ್ತೆ. ಯೂಶಲಿ ನನ್ನ ಕತೆ ಇಮ್ಯಾಜಿನ್ ಮಾಡಿದಾಗ ನಾನು ಇರ್ತೀನಿ, ಬಟ್ ಆಮೇಲೆ ನನಗೆ ಅನಿಸುತ್ತೆ ಏ ಇದೇ ನಿಂಗಿದೆ ಅಂತ ತೆಗೆದಾಕ್ಬಿಟ್ಟು ಅವಾಗ ಹೊಸೊಬ್ರು ನೋಡಿಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಅಂದರೆ ನನ್ನ ಕತೆಗಳಿಗೂ ಹೊಸ ಫೇಸ್ಗಳು ಬೇಕಾಗುತ್ತೆ, ಸೊ ನಾನು ಹುಡುಕೊಂಡು ಹೋಗ್ತೀನಿ. ಸೊ ಗತವೈಭವ ಅಂದರೆ ಏನು ಸರ್? ಗತವೈಭವ ಅಂದರೆ ಯೂಶಲಿ ಗತಿಸಿ ಹೋಗಿರೋ ವೈಭವ ಅಂತ. ಸೊ ನಮ್ಮದ್ರಲ್ಲಿ ಈ ರೀತಿ ಚಾಪ್ಟರ್ಗಳು ಓಪನ್ ಆಗ್ತಾ ಬರುತ್ತೆ, ಒಂದಷ್ಟು ವೈಭವಗಳು ಹೀರೋ ಇದರಲ್ಲಿ VFX ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. VFX ಆರ್ಟಿಸ್ಟ್ ಓಕೆ, ಮೇ ಬಿ ಫಸ್ಟ್ ಟೈಮ್ ಇರೋದು ಅಥವಾ ಬಂದಿರ್ಬೋದು ನನಗೆ ಗೊತ್ತಿರೋ ಫಸ್ಟ್. ಅಂದರೆ ಯಾವುದು ನಾವು ಹಿಸ್ಟ್ರಿಕಲ್ ತೊಗೊಂಡಿಲ್ಲ, ಎಲ್ಲ ಇಮ್ಯಾಜಿನೇಷನ್. ಇವ್ರು VFX ಆರ್ಟಿಸ್ಟ್ ಇರೋದ್ರಿಂದ ಇವರೇ ಕಲ್ಪನೆ ಮಾಡ್ತಿರ್ತಾರೆ ಲೋಕನ. ಸೊ ಅದರೊಳಗಡೆ ಒಂದಷ್ಟು ತೋರಿಸ್ತೀವಿ, ಇಂಟ್ರೋಲ್ ಪಾಯಿಂಟ್ಗೆ ಆಡಿಯನ್ಸ್ಗೆ ಅನಿಸುತ್ತೆ ಇವ್ರು ನಿಜ ಹೇಳ್ತಾ ಇದಾರ ಅಥವಾ ಇಮ್ಯಾಜಿನೇಷನ್ ಅಂತ ಆಡಿಯನ್ಸಿಗೆ ಬಿಟ್ಟಿರ್ತೀವಿ. ಹಾಂ 100% ಇರುತ್ತೆ. ಇದ್ರದ್ದೊಂದು 20 ಮಿನಿಟ್ಸ್ ಎಪಿಸೋಡ್ ಇದೆ, ವಾಸ್ಕೋಡಗಾಮ ಅಂತ ಒಂದು ಎಪಿಸೋಡ್ ಇದೆ. ಸೊ ಒಂದು 20 ಮಿನಿಟ್ಸ್ ಇದೆ. ಇವಾಗ ಟ್ರೇಲರ್ ಲಾಂಚ್ ಮಾಡಿದೀವಿ. ಸೊ ಈಗಿನ ವೈಭವ ಅಂತರ ಕಲ್ಪನೆ ಲೋಕದ ವೈಭವ ಆಗಿರುತ್ತೆ ಇದು, VFX ಆರ್ಟಿಸ್ಟ್ ಆಗಿರೋ ಕಾರಣ. ಹೌದು, ಬಟ್ ಅಂದರೆ ಕತೆ ಬಿಟ್ಕೊಟ್ಟಂಗಾಗುತ್ತೆ. ನಾವೊಂದು ಸಮುದ್ರ ಮಂಥನ ಎಪಿಸೋಡ್ ಹೋಗ್ತೀವಿ, ಸೊ ಅಲ್ಲೇನಾಗಿದೆ ನಿಜ ಇದೆ, ಮೋಹಿನಿ ವಿಷ ಕುಡಿದಿದ್ದು ಆ ರೀತಿ ಎಲ್ಲ ಅಡಕವಾಗಿದೆ. ಅದ್ರ ಜೊತೆ ದುಷ್ಯಂತದ್ದು ಕತೆ ನಡೀತಾರತ್ತೆ. ಸೊ ವಾಸ್ಕೋಡಗಾಮದ ಎಪಿಸೋಡ್ ಇದೆ, ಇಂಡಿಯಾಕ್ಕೆ ಭಾರತಕ್ಕೆ ಮಸಾಲೆ ಪದಾರ್ಥ ಕಂಡಿಡಿಯಕ್ಕೆ ಬರ್ತಾರೆ, ಸೊ ಅದರಲ್ಲೂ ದುಷ್ಯಂತ ಎಪಿಸೋಡ್ ಇದೆ. 1920 ಮಂಗಳೂರು ಬರುತ್ತೆ. ಸೊ ಈ ರೀತಿ ತುಂಬ ಎಪಿಸೋಡ್ಗಳು ಬರುತ್ತೆ, ತುಂಬ ಲೇಯರ್ಸ್, ಒಂದು ವಿಶೇಷವಾದ ಪದರಗಳು ಕಾಣ್ತಾ ಹೋಗುತ್ತೆ. ಬಟ್ ಯೂಶಲಿ ನಾವು ಸಿನಿಮಾದಲ್ಲಿರೋ ಬೆಸ್ಟ್ ಪಾರ್ಟ್ನ ಟ್ರೇಲರ್ ಮಾಡ್ತೀವಿ, ಬಟ್ ಈ ಸಿನಿಮಾ ಅಂದರೆ ಬೈ ಗಾಡ್ ಗಿಫ್ಟ್ ಗಾಡ್ ಹೇಗೆ ನನಗೆ ತಲೆಗೆ ಸ್ಕ್ರಿಪ್ಟ್ ಕೊಟ್ಟನೋ ಗೊತ್ತಿಲ್ಲ, ಯಾವ ಪೇಜ್ ತೆಗೆದ್ರು ಇದು ಟ್ರೇಲರ್ ಶಾರ್ಟು, ಇದು ಟ್ರೇಲರ್ ಶಾರ್ಟು ಅಂತ ಅನಿಸುತ್ತೆ. ಅಷ್ಟು ಖುಷಿ ಇದಾರೆ ಸರ್, ಶಾಕುಂತಲೆ ಇದ್ದಾರಾ ಅಂತ ಸರ್ ಪ್ರಶ್ನೆ ಅಲ್ವಾ? ಇದಾರೆ, ಹುಡುಕ್ತಾ ಇದ್ದೀವಿ ನಾವು, ಇನ್ನು ದುಷ್ಯಂತ್ ಜೊತೆ ನಾವು ಹುಡುಕ್ತಾ ಇದ್ದೀವಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.